हाय फ्रेंड्स, वेलकम टू स्पर्धा चैंपियन। स्नेहितरे, ई वीडियो दल्ली नाउ अगस्त 2 रा मोस्ट इंपोर्टेंट करंट अफेयर्स बगे डिस्कशन ಮಾಡೋಣ। ಅದಕ್ಕಿಂತ ಮುಂಚೆ ನೀವು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ। ಎಷ್ಟನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆಯಲ್ಲಿ ಪ್ರಕಾಶ್ ಜಾವಡೇಕರ್ ಭಾರತವನ್ನು ಪ್ರತಿನಿಧಿಸುತ್ತಿದ್ದಾರೆ। ಸ್ನೇಹಿತರೆ, 6ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆಯಲ್ಲಿ ಪ್ರಕಾಶ್ ಜಾವಡೇಕರ್ ಅವರು ಭಾರತವನ್ನು ಪ್ರತಿನಿಧಿಸುತ್ತಿದ್ದಾರೆ। 2020 ರ ಜುಲೈ 31 ರಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಪ್ರಕಾಶ್ ಜಾವಡೇಕರ್ ಅವರು ಬ್ರೆಜಿಲ್, ರಷ್ಯಾ, ಚೀನಾ ಮತ್ತು ದಕ್ಷಿಣ ಆಫ್ರಿಕಾಗಳ ಪರಿಸರ ಸಚಿವರೊಂದಿಗೆ 6ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆಯಲ್ಲಿ ಭಾಗವಹಿಸಿದ್ದರು। ಹಾಗೆ ಕೋವಿಡ್-19 ನ ನಂತರ ಆರ್ಥಿಕ ಚೇತರಿಕೆಯ ರಾಷ್ಟ್ರೀಯ ಯೋಜನೆಗಳಲ್ಲಿ ಪರಿಸರವನ್ನು ಸುಧಾರಿಸಲು ಮತ್ತು ವೃತ್ತಾಕಾರದ ಆರ್ಥಿಕತೆಯನ್ನು ಉತ್ತೇಜಿಸಲು ಈ ಉಪಕ್ರಮವನ್ನು ಬ್ರಿಕ್ಸ್ ರಾಷ್ಟ್ರಗಳು ಕರೆದವು। ಇದರ ಪ್ರೆಸಿಡೆನ್ಸಿ ರಷ್ಯಾ, ಹಾಗೆ ಭಾರತವು 2021 ರಲ್ಲಿ ಬ್ರಿಕ್ಸ್ ಅಧ್ಯಕ್ಷತೆಯನ್ನು ವಹಿಸಲಿದೆ। ಇದರ ಸದಸ್ಯರು ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ ಮತ್ತು ದಕ್ಷಿಣ ಆಫ್ರಿಕಾ। 2009 ರಲ್ಲಿ ಇದು ಸ್ಥಾಪನೆಯಾಗಿದ್ದು 2020 ರ ಬ್ರಿಕ್ಸ್ ನ ಥೀಮ್ ಏನೆಂದರೆ ಜಾಗತಿಕ ಸ್ಥಿರತೆ, ಹಂಚಿದ ಭದ್ರತೆ ಮತ್ತು ನವೀನ ಬೆಳವಣಿಗೆಗೆ ಬ್ರಿಕ್ಸ್ ಸಹಭಾಗಿತ್ವ। ವಿಶ್ವ ರೇಂಜರ್ ದಿನವನ್ನು ವಾರ್ಷಿಕವಾಗಿ ಯಾವಾಗ ಆಚರಿಸಲಾಗುತ್ತದೆ? ಸ್ನೇಹಿತರೆ, ಜುಲೈ 31 ರಂದು ವಿಶ್ವ ರೇಂಜರ್ ದಿನವನ್ನು ಆಚರಿಸಲಾಗುತ್ತದೆ। ವಿಶ್ವ ರೇಂಜರ್ ದಿನವನ್ನು ಇಂಟರ್ನ್ಯಾಷನಲ್ ರೇಂಜರ್ ಫೆಡರೇಷನ್ನ 54 ಸದಸ್ಯರ ಸಂಘವು ಉತ್ತೇಜಿಸುತ್ತದೆ। ಈ ದಿನವು ವಿಶ್ವದಾದ್ಯಂತ ರೇಂಜರ್ಗಳ ಮಾಡಿದ ಸಾಧನೆಗಳನ್ನು ಆಚರಿಸುತ್ತದೆ ಮತ್ತು ತಮ್ಮ ಕರ್ತವ್ಯದ ಅವಧಿಯಲ್ಲಿ ಮರಣ ಹೊಂದಿದವರನ್ನು ಗೌರವಿಸುತ್ತದೆ। ಮೊದಲ ವಿಶ್ವ ರೇಂಜರ್ ದಿನವನ್ನು 2007 ರಲ್ಲಿ IRF ಸ್ಥಾಪಿಸಿದ 15ನೇ ವಾರ್ಷಿಕೋತ್ಸವದಂದು ಅದರ ಅಧಿಕೃತ ದತ್ತಿ ತೆಳುವಾದ ಹಸಿರು ರೇಖೆಯ ಪ್ರತಿಷ್ಠಾನದೊಂದಿಗೆ ಆಚರಿಸಲಾಯಿತು। ಕ್ರಿಸ್ ಗ್ಯಾಲಿಯರ್ಸ್ ಅವರು ಅಂತಾರಾಷ್ಟ್ರೀಯ ರೇಂಜರ್ ಫೆಡರೇಷನ್ನ ಅಧ್ಯಕ್ಷರಾಗಿದ್ದಾರೆ। ಗ್ರೇಟ್ ಈಸ್ಟರ್ನ್ ಶಿಪ್ಪಿಂಗ್ ಕಂಪನಿ ಲಿಮಿಟೆಡ್ ಯಾರನ್ನು ಹೆಚ್ಚುವರಿ ಮತ್ತು ಸ್ವತಂತ್ರ ನಿರ್ದೇಶಕರಾಗಿ ನೇಮಕ ಮಾಡಿದೆ? ಸ್ನೇಹಿತರೆ, ಸರಿಯಾದ ಉತ್ತರ ಆಪ್ಷನ್ ಸಿ, ಉರ್ಜಿತ್ ಪಟೇಲ್। ಗ್ರೇಟ್ ಈಸ್ಟರ್ನ್ ಶಿಪ್ಪಿಂಗ್ ಕಂಪನಿ ಲಿಮಿಟೆಡ್ ತನ್ನ ಮಂಡಳಿಯು ಮಾಜಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗವರ್ನರ್ ಉರ್ಜಿತ್ ಪಟೇಲ್ ಅವರನ್ನು ಹೆಚ್ಚುವರಿ ಮತ್ತು ಸ್ವತಂತ್ರ ನಿರ್ದೇಶಕರಾಗಿ 5 ವರ್ಷಗಳ ಅವಧಿಗೆ ನೇಮಕ ಮಾಡಿದೆ ಎಂದು ಘೋಷಿಸಿತು। ಇದು ಆಗಸ್ಟ್ 1, 2020 ಜಾರಿಗೆ ಬಂದಿದೆ। ಅವರನ್ನು ಜೂನ್ 22, 2020 4 ವರ್ಷಗಳ ಅವಧಿಗೆ ರಾಷ್ಟ್ರೀಯ ಸಾರ್ವಜನಿಕ ಹಣಕಾಸು ಮತ್ತು ನೀರು ಸಂಸ್ಥೆಯ ಆಡಳಿತ ಮಂಡಳಿ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು। ಹಾಗೆ ಅವರು ಓವರ್ ಡ್ರಾಫ್ಟ್ ಸೇವಿಂಗ್ ದಿ ಇಂಡಿಯನ್ ಸೇವರ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ। ಈ ಪುಸ್ತಕವನ್ನು ಹಾರ್ಪರ್ ಕಾಲಿನ್ ಇಂಡಿಯಾ ಪ್ರಕಟಿಸಲಿದೆ। ಗ್ರೇಟ್ ಈಸ್ಟರ್ನ್ ಶಿಪ್ಪಿಂಗ್ ಕಂಪನಿ ಲಿಮಿಟೆಡ್ ಇದರ ನೋಂದಾಯಿತ ಕಚೇರಿಯು ಮುಂಬೈಯಲ್ಲಿದ್ದು ಕೆಎಂ ಶೇತ್ ಅವರು ಇದರ ಅಧ್ಯಕ್ಷರಾಗಿದ್ದಾರೆ। ಮಾರ್ಸ್ 2020 ಮಿಷನ್ ಪ್ರಾಚೀನ ಜೀವನದ ಚಿಹ್ನೆಗಳನ್ನು ಹುಡುಕಲು ನಾಸಾದ ಮಾರ್ಸ್ ರೋವರ್ ಡ್ಯಾಶ್ ಅನ್ನು ಪ್ರಾರಂಭಿಸಲಾಗಿದೆ। ಸ್ನೇಹಿತರೆ, ಸರಿಯಾದ ಉತ್ತರ ಆಪ್ಷನ್ ಎ, ಪರಿಶ್ರಮ। 2020 ರ ಜುಲೈ 30 ರಂದು ಯುನೈಟೆಡ್ ಸ್ಟೇಟ್ಸ್ ನ 5ನೇ ಮಾರ್ಸ್ ಮಿಷನ್ ಮಾರ್ಸ್ 2020 ನಾಸಾ ಪ್ರಾರಂಭಿಸಿದ ನಂತರ ಪರಿಶ್ರಮ ಪರ್ಸವರೆನ್ಸರಿನ ಅತಿ ದೊಡ್ಡ ಮಂಗಳ ರೋವರ್ ಅನ್ನು ಉಡಾವಣೆ ಮಾಡಲಾಯಿತು। ಇದನ್ನು ಯುನೈಟೆಡ್ ಲಾಂಚ್ ಅಲಯನ್ಸ್ ಅಟ್ಲಸ್ V541 ರಾಕೆಟ್ ಅನ್ನು ಫ್ಲೋರಿಡಾದ ಕೇಪ್ ಕೆನವೆರಲ್ ಏರ್ಫೋರ್ಸ್ ಸ್ಟೇಷನ್ ಇಂದ ಹೊರತೆಗೆಯಲಾಯಿತು। ನಾಸಾ ಇದರ ಫುಲ್ ಫಾರ್ಮ್ ನ್ಯಾಷನಲ್ ಏರೋನಾಟಿಕ್ಸ್ ಅಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್। ಇದರ ನಿರ್ವಾಹಕರು ಜೇಮ್ಸ್ ಫೆಡರಿಕ್ ಬ್ರಿಟನ್ ಆಗಿದ್ದು ಇದರ ಪ್ರಧಾನ ಕಚೇರಿಯು ವಾಷಿಂಗ್ಟನ್ ಡಿಸಿ ಯುನೈಟೆಡ್ ಸ್ಟೇಟ್ಸ್ ನಲ್ಲಿದೆ। ಈ ಕೆಳಗಿನವರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಖಾಸಗಿ ಕಾರ್ಯದರ್ಶಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಸ್ನೇಹಿತರೆ, ಹಾರ್ದಿಕ್ ಸತೀಶ್ ಚಂದ್ರ ಶಾ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಖಾಸಗಿ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದಾರೆ। ಹಾರ್ದಿಕ್ ಸತೀಶ್ ಚಂದ್ರ ಶಾ ಇವರು 2010 ರ ಬ್ಯಾಚ್ನ IAS ಅಧಿಕಾರಿಯಾಗಿದ್ದು ಇವರನ್ನು ಸಹ ಟರ್ಮಿನಸ್ ಆಧಾರದ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಖಾಸಗಿ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ। ಡಿಫೆನ್ಸ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಟೆಕ್ನಾಲಜಿ ವೈರಸ್ ಹರಡುವುದನ್ನು ತಡೆಗಟ್ಟುವ ಅಥವಾ ಕಡಿಮೆ ಮಾಡುವ ಮೂಲಕ ಕೋವಿಡ್-19 ಅನ್ನು ಎದುರಿಸಲು ವೈದ್ಯಕೀಯ ಬೆಡ್ ಐಸೋಲೇಷನ್ ಸಿಸ್ಟಮ್ ಡ್ಯಾಶ್ ಅನ್ನು ಅಭಿವೃದ್ಧಿಪಡಿಸಿದೆ।
ಸ್ನೇಹಿತರೆ, ಸರಿಯಾದ ಉತ್ತರ ಆಪ್ಷನ್ ಬಿ ಆಶ್ರಯ. ಡಿಫೆನ್ಸ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಟೆಕ್ನಾಲಜಿ ವೈರಸ್ ಹರಡುವುದನ್ನು ತಡೆಗಟ್ಟುವ ಅಥವಾ ಕಡಿಮೆ ಮಾಡುವ ಮೂಲಕ COVID-19 ಅನ್ನು ಎದುರಿಸಲು ಒಂದು ವೈದ್ಯಕೀಯ ಹಾಸಿಗೆಯ ಪ್ರತ್ಯೇಕ ವ್ಯವಸ್ಥೆಯ ಆಶ್ರಯ ಅನ್ನು ಅಭಿವೃದ್ಧಿಪಡಿಸಿದೆ. 1 MDB ಹಗರಣವು ಈ ಕೆಳಗಿನ ಯಾವ ದೇಶದೊಂದಿಗೆ ಸಂಬಂಧಿಸಿದೆ? ಸ್ನೇಹಿತರೆ, ಸರಿಯಾದ ಉತ್ತರ ಆಪ್ಷನ್ ಡಿ ಮಲೇಷಿಯಾ. ಮಲೇಷಿಯಾದ ಮಾಜಿ ನಾಯಕ ನಜೀಬ್ ರಜಕ್ ಅವರು ಭ್ರಷ್ಟಾಚಾರದ ಆರೋಪದಲ್ಲಿದ್ದರು ಮತ್ತು ರಾಜ್ಯ ನಿಧಿ 1 MDBಯಲ್ಲಿ ಬಹುಶತಕೋಟಿ ಡಾಲರ್ ಹಗರಣದ ಬಗ್ಗೆ ಮೊದಲ ವಿಚಾರಣೆಯಲ್ಲಿ 12 ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಯಿತು. ಮೊಹಮ್ಮದ್ ನಜೀಬ್ ಬಿನ್ ತುನ್ ಹಾಜಿ ಅಬ್ದುಲ್ ರಜಕ್ ಅವರು ಏಪ್ರಿಲ್ 2009ರಿಂದ ಮೇ 2018ರವರೆಗೆ ಮಲೇಷಿಯಾದ 6ನೇ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ದರು. ಥ್ಯಾಂಕ್ ಯು ಫಾರ್ ವಾಚಿಂಗ್.